ನಮಸ್ಕಾರ ವೀಕ್ಷಕರೇ, ಮುಗ್ವರ್ಥೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್: ಅಧ್ಯಯನ ದೃಷ್ಟಿಯಿಂದ ಮೊಬೈಲ್ ಅನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು, ವಿನಃ ದುರ್ಬಳಕೆ ಮಾಡಿಕೊಳ್ಳಬಾರದೆಂದು ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಎಂ ಗೌಡರು ತಿಳಿಸಿದರು. ತುಮಕೂರಿನ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ 2022-23 ಸಾಲಿನ ಸಾಂಸ್ಕೃತಿಕ ಕ್ರೀಡಾ ರಾಷ್ಟ್ರೀಯ ಸೇವಾ ಯೋಜನೆ ಸೇವಾದಳ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಚಿದಾನಂದರವರು ಮಾತನಾಡಿದರು. ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮರೆತು ಮೊಬೈಲ್ಗೆ ದಾಸರಾಗಬಾರದೆಂದು ಹೇಳಿದ ಚಿದಾನಂದರವರು ವಿದ್ಯಾರ್ಥಿಗಳು ಮುಂದಿನ ಗುರಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಲು ಕರೆ ನೀಡಿದರು. ವಿದ್ಯಾರ್ಥಿಗಳು ಕೆಪಿಎಸ್ಸಿ ಮತ್ತು ಯುಪಿಎಸ್ಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂದರು. ಈ ಕಾಲೇಜಿನಲ್ಲಿ ಅಲ್ಲ, ಪಕ್ಕದ ಸರ್ಕಾರಿ ವಿಜ್ಞಾನ ಕಾಲೇಜು ಸ್ಟೋನ್ ಬಿಲ್ಡಿಂಗ್, ಇವತ್ತಿನ ಯೂನಿವರ್ಸಿಟಿ ಕಾಲೇಜ್ ಏನಾಗಿದೆ, ಮೊದಲು ಪಿ ಯು ಸಿ ಶಿಕ್ಷಣ ಅಲ್ಲೇ ಸಿಗ್ತಾ ಇತ್ತು. ಪಿ ಯು ಸಿ ಮತ್ತು ಡಿಗ್ರಿ, ಬಿ ಎಸ್ ಸಿ ಡಿಗ್ರಿ ಒಂದೇ ಕಡೆ ವಿದ್ಯಾಭ್ಯಾಸ ಮಾಡಿದ್ದು. ಇಲ್ಲಿ ಒಂದು ಅಪ್ಲಿಕೇಶನ್ ಕೂಡ ನಾನು ಹಾಕಿದ್ದೆ ಈ ಕಾಲೇಜ್ಗೆ, ಅಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಇಲ್ಲಿ ಸೇರಿಕೊಳ್ಳೋಣ ಅಂತ. ಅವತ್ತು ಸರ್ಕಾರಿ ಕಾಲೇಜ್ಗೆ ಅಷ್ಟು ದೊಡ್ಡ ಡಿಮ್ಯಾಂಡ್ ಇತ್ತು, ಇವತ್ತು ಕೂಡ ಇದೆ. 2,500 ಜನ ಮಕ್ಕಳು ನೋಡಿದ್ರೆ ಗೊತ್ತಾಗುತ್ತೆ, ಇವತ್ತು ಕೂಡ ಇಲ್ಲಿ ಒಂದು ಅಚ್ಚುಕಟ್ಟಾದ ಶಿಕ್ಷಣ ವಾತಾವರಣವಿದೆ. ಇಲ್ಲಿರ್ತಕ್ಕಂಥ ಉಪನ್ಯಾಸಕ ಸ್ನೇಹಿತರು ಶ್ರಮವಹಿಸಿ ದುಡಿಯುತ್ತಿದ್ದಾರೆ. ಇನ್ನು ಹಿರೇಮಠ ಅಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ಸಾನ್ನಿಧ್ಯ ವಹಿಸಿದ್ರು. ಕಾಲೇಜಿನ ಪ್ರಾಚಾರ್ಯ ರಾಜ್ಕುಮಾರ್, ಪಾಲಿಕೆ ಸದಸ್ಯ ಗಿರಿಜಾ ಧನಿಯಾ ಕುಮಾರ್ ಮತ್ತಿತರರು ಹಾಜರಿದ್ರು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿಪ್ರಸಾದ್, ಅಮುಕ್ ಟಿವಿ, ತುಮಕೂರು. ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಪಂಗಡಗಳನ್ನು ಒಳಗೊಂಡಂತೆ ಕೇಂದ್ರದ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿಸುವಂತೆ ಆಗ್ರಹಿಸಿ ಆಗಸ್ಟ್ 1 ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ತುಮಕೂರಿನಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಮೋಹನ್ ಕುಮಾರ್ ಪಾಟೀಲ್ ಈ ವಿಷಯವನ್ನು ತಿಳಿಸಿದರು. ಆಗಸ್ಟ್ 1 ಬೆಳಗ್ಗೆ 9:30 ತುಮಕೂರಿನ ಟೌನ್ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ ಎಂದರು. ಇನ್ನು ಈ ಮೆರವಣಿಗೆಯಲ್ಲಿ ಸಮುದಾಯದ ಸಹಸ್ರಾರು ಮಂದಿ ಪಾಲ್ಗೊಳ್ಳುತ್ತಿದ್ದು ಮನವಿ ಪತ್ರಗಳನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಕಳುಹಿಸಲಾಗುವುದೆಂದು ಮೋಹನ್ ಕುಮಾರ್ ಪಾಟೀಲ್ ಅವರು ತಿಳಿಸಿದರು. 4,000 ಜನ ಬರ್ತಾರೆ ಅನ್ನೋ ಒಂದು ಅಭಿಪ್ರಾಯ ನಮ್ಮಲ್ಲಿ ಮೂಡಿ ಬಂದಿದೆ. ಇದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯರದು, ಎಲ್ಲ ಅರಚರ ಗುರುಮೂರ್ತಿಗಳ ಗುರುಗಳ ಆಶೀರ್ವಾದಗಳು ಇದ್ದಾವೆ, ಆಶೀರ್ವಾದಗಳಿದ್ದಾವೆ. ಇದು ನಮ್ಮ ಏನು, ನಾವು ಹಿಂದಿಂದ ಭಾಳ 60 ವರ್ಷದಿಂದ ನಾವು ಭಾಳ ಭಾಳ ಹಿಂದೆ ಬಿದ್ದಿದ್ದೀವಿ ಈ ವಿಷಯದಲ್ಲಿ. ಈಗ ಇದಕ್ಕೊಂದು ಮುಕ್ತಿ ಕಾಣಲೇಬೇಕು, ನಮ್ಮನ್ನು ಕಡೆಗಣಿಸಿದ್ದಾರೆ. ಈಗ ಏನಾದ್ರು ಮಾಡಿ ಒಂದು ತಾರ್ಕಿಕವಾದಂಥ ಮುಕ್ತಿ ಸಿಗಲೇಬೇಕು ಅಂತ ಈ ಒಂದು ಹೋರಾಟ ಶುರು ಮಾಡಿದ್ದೀವಿ. ಈ ಹೋರಾಟಕ್ಕೆ ನಮ್ಮ ರಾಜ್ಯ ಕಮಿಟಿನವರು ಎಲ್ಲ ರೀತಿಯಾದಂಥ ವಿಚಾರಗಳನ್ನು ಮಾಡಿದ್ದಾರೆ. ಏನು ಲೀಗಲ್ ಒಪಿನಿಯನ್ನ ಏನು ಏನಾದ್ರು ಎದುರಿಸ್ಬೋದ ನಮಗೆ, 15 ಸಂವಿಧಾನದ 15/4 ನಮಗೆ ಕೊಡಲೇಬೇಕು ಅನ್ನೋ ಒಂದು ಸೂಕ್ತವಾದಂಥ ಒಂದು ವ್ಯವಸ್ಥೆ ಇದೆ. ಅದರಿಂದ ನಾವು ವಂಚಿತರಾಗಿದ್ದೀವಿ, ಅದನ್ನು ಇವತ್ತು ನಾವು ಪಡಿಬೇಕು ಅಂತ ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಾವು ಮೆರವಣಿಗೆ ಹೊರಟು ಡಿ ಸಿ ಅವರಿಗೆ ಮನವಿಯನ್ನು ಅರ್ಪಿಸೋದು ನಮ್ಮ ಮೊದಲನೇ ಕರ್ತವ್ಯ. ರಾಜಕೀಯ ಮುಖಂಡ ಯಾರನ್ನು ಸೇರ್ಕೋತಾರೆ? ಬರ್ಬೋದು ಸಾಯಿ, ಇನ್ವೈಟ್ ಮಾಡಿ, ಅವ್ರು ಬರೋದು, ಅವ್ರಿಗೂ ಬರ್ತಾರೆ, ಅವ್ರಿಗೆ ಸೇರಿದ್ದು ಅದು ಬರೋದು. ಇನ್ನು ರಾಜ್ಯದಲ್ಲಿ ಕಳೆದ 60 ವರ್ಷಗಳಿಂದ ವೀರಶೈವ ಲಿಂಗಾಯಿತ ಸಮುದಾಯವು ರಾಜ್ಯದ ಇತರೆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿದರೂ ಈ ವರ್ಗವನ್ನು ಕೇಂದ್ರದ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸದೇ ಇರುವುದು ದುರದೃಷ್ಟಕರವೆಂದು ಉಸ್ತುವಾರಿ ಪದಾಧಿಕಾರಿ ಪಾರ್ವತಿ ಕಾರೆಡ್ಡಿ ಹೇಳಿದ್ದಾರೆ. ರಾಜ್ಯ ಉಪಾಧ್ಯಕ್ಷ ಮತ್ತು ತುಮಕೂರು ಜಿಲ್ಲೆಯ ಉಸ್ತುವಾರಿಯಾಗಿ ಇಲ್ಲಿ ನಮ್ಮ ಒಂದು ಮನವಿ ಏನಂದ್ರೆ, ವೀರಶೈವ ಲಿಂಗಾಯತ ಸಮುದಾಯವನ್ನು ಕೇಂದ್ರದ OBC ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಹೇಳಿ ನಾವು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ DC ತುಮಕೂರು ಜಿಲ್ಲೆ ಎಲ್ಲ ತಾಲೂಕು ಎಲ್ಲ ಪದಾಧಿಕಾರಿಗಳೆಲ್ಲರ ಜೊತೆಯಾಗಿ ಜಿಲ್ಲೆಯ ಮುಖಂಡರು DC ನಮ್ಮ ಮನವಿಯನ್ನು ಸಲ್ಲಿಸಿ ನಮ್ಮ DC ಮುಖಾಂತರ ಮುಖ್ಯಮಂತ್ರಿಗಳನ್ನು ನಾವು ಮಾಡುವುದು ನಮ್ಮ ಉದ್ದೇಶವಾಗಿದೆ. ಮತ್ತು ನಮ್ಮ ಬೇಡಿಕೆ
ಇವತ್ತು ಓ ಬಿ ಸಿ ಪಟ್ಟಿಯಲ್ಲಿ ರಾಷ್ಟ್ರದಲ್ಲಿ ನಾವು ಓ ಬಿ ಸಿ ಪಟ್ಟಿಯಲ್ಲಿ ಇದ್ದೇವೆ, ಆದರೆ ಕೇಂದ್ರದಲ್ಲಿ ನಮ್ಮ ಓ ಬಿ ಸಿ ಪಟ್ಟಿಯಲ್ಲಿ ನಾವು ಓ ಬಿ ಸಿ ಪಟ್ಟಿಯಲ್ಲಿ ಇದ್ದೇವೆ. 1994ರಲ್ಲಿ ಕೆಲವೊಂದು ಹಿಂದುಳಿದ ವರ್ಗಗಳನ್ನು ಓ ಬಿ ಸಿ ಪಟ್ಟಿಯಲ್ಲಿ. ಪ್ರಮುಖರಾದ ಸಿವಿ ಮಹದೇವಯ್ಯ, ಶಿವಕುಮಾರ್ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮೊದಲನೇ ಶ್ರಾವಣ ಶನಿವಾರ ಪ್ರಯುಕ್ತ ತುಮಕೂರಿನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಲಂಕಾರವನ್ನು ಮಾಡಲಾಗಿತ್ತು. ತುಮಕೂರಿನ ಆರ್ಟಿಒ ಕಚೇರಿ ಪಕ್ಕದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಭಕ್ತಾದಿಗಳು ದಂಡೋಪದಂಡವಾಗಿ ಆಗಮಿಸುತ್ತಾ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ಪ್ರಸಾದ್ ಹೇಳಿದ್ದಾರೆ. ನಗರದ ಬಿಎಚ್ ರಸ್ತೆಯಲ್ಲಿ ಇರುವಂತಹ ವರಪ್ರದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ಅಲಂಕಾರಗಳು ಹಾಗೂ ಅಭಿಷೇಕ ಪೂಜಾರಿಗಳನ್ನು ದೇವಸ್ಥಾನದ ಸಮಿತಿ ವತಿಯಿಂದ ವ್ಯವಸ್ಥೆ ಮಾಡಲಾಗಿರುತ್ತದೆ. ಈ ಒಂದು ಎಲ್ಲ ಪೂಜಾ ಕೈಂಕರ್ಯಗಳಲ್ಲಿ ಭಕ್ತಾದಿಗಳು ಆಗಮಿಸಿ ವರಪ್ರದ ವೀರಾಂಜನೇಯ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಲು ಪ್ರಾರ್ಥಿಸಿಕೊಳ್ತೇವೆ. ಹಾಗೂ ಈ ವರ್ಷ ಶುಭಕೃತ ನಾಮ ಸಂವತ್ಸರದಲ್ಲಿ ವಿಶೇಷವಾಗಿ 6 ವರ್ಷಗಳ ನಂತರ 5 ಶನಿವಾರ ವಿಶೇಷವಾಗಿ ಬಂದಿರುತ್ತದೆ. ಅದರೊಳಗೆ ಕೊನೆ ಶನಿವಾರ ಅಮಾವಾಸ್ಯೆ, ಇದು ಬಹಳ ವೈಭವ ಪೂರಿತವಾಗಿ ಈ ಒಂದು ಶ್ರಾವಣ ಶನಿವಾರದಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ದೇವಸ್ಥಾನಕ್ಕೆ ಆಗಮಿಸಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಆಂಜನೇಯ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಸಮಿತಿಯ ಪರವಾಗಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತೇವೆ. ಶುಭವಾಗಲಿ. ಈ ಬಾರಿ 5 ಶ್ರಾವಣ ಶನಿವಾರ ಬಂದಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ದೇವಸ್ಥಾನದ ಪ್ರಧಾನ ಅರ್ಚಕರು ಕೋರಿದ್ದಾರೆ. ಜನತೆಗೆ ಈ ಶ್ರಾವಣ ಮಾಸದ ಶುಭಾಶಯಗಳನ್ನು ಹೇಳ್ತಾ, ಪ್ರತಿ ಬಾರಿಯಂತೆ ಈ ಬಾರಿಯೂ ಶ್ರಾವಣ ಮಾಸದ ಮೊದಲನೇ ಶನಿವಾರ ಪ್ರಾರಂಭವಾಗಿದ್ದು ಬೆಳಗಿನ ಜಾವದಿಂದಲೇ ಭಕ್ತಾದಿಗಳು ಅತ್ಯಂತ ಶ್ರದ್ಧಾವಸ್ಥೆಯಿಂದ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಸಮಸ್ತ ಜನತೆ ಈ ಸಾರಿ 5 ಶ್ರಾವಣ ಶನಿವಾರ ಬಂದಿದ್ದು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಈ ಕಾರ್ಯಕ್ರಮಗಳು ಎಲ್ಲ ದೇವಸ್ಥಾನಗಳಲ್ಲೂ ವಿಜೃಂಭಣೆಯಿಂದ ನಡೆಯುತ್ತೆ. ಈ ಒಂದು ಶ್ರಾವಣ ಮಾಸದ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ನಾಡಿಗೆ ಶಾಂತಿ ನೆಮ್ಮದಿ ದೊರಕಲಿ. ತುಮಕೂರಿನ ಗಾರ್ಡನ್ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಪ್ರತಿ ಈಗ 5 ಶನಿವಾರ ಬಂದಿದೆ, ಶ್ರಾವಣ ಶನಿವಾರ 5 ಬಂದಿದೆ, ಇದು ಮೊದಲನೇ ಶ್ರಾವಣ ಶನಿವಾರ. ಇನ್ನೂ 4 ಶನಿವಾರಗಳು ಉಳಿದಿದ್ದೇವೆ. ಅದರಿಂದ ತುಮಕೂರಿನ ಸುತ್ತಮುತ್ತಲಿನ ಹಾಗೂ ಬೇರೆ ರಾಜ್ಯದ ಜನಗಳು ಸಹ ಬರ್ತಾ ಇದ್ದಾರೆ. ಹಾಗೆಯೇ ಸಹ ಭಕ್ತಾದಿಗಳು ಸಹ ಬಂದು ಈ ಶನೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಭಾಗಿಯಾಗಿ ತಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಸಹ ನೀಡಬೇಕು. ಯಾಕಪ್ಪ ಅಂತಂದರೆ ಬೃಹದಾಕಾರದ ಒಂದು ಅಷ್ಟಭುಜಾಕೃತಿಯ ನವಗ್ರಹಗಳ ದೇವಸ್ಥಾನವನ್ನು ಸಹ ಮಾಡಿಸ್ತಾ ಇದ್ದಾರೆ. ಆ ದೇವಸ್ಥಾನಕ್ಕೆ ಇನ್ನೂ ಸಹಸ್ರ ದುಡ್ಡುಗಳು ಬೇಕಾಗಿದೆ. ಆದ್ದರಿಂದ ಬಂದಂಥ ಭಕ್ತಾದಿಗಳು ಸ್ವಾಮಿಯ ದರ್ಶನವನ್ನು ಮಾಡಿ ಹಾಗೆಯೇ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಹಿಂದೂ ಸಂಘಟನೆ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ ಹತ್ಯೆ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕರೆ ನೀಡಿದ್ದು ತಿಪಟೂರು ಬಂದ್ಗೆ ಯಶಸ್ವಿಯಾಗಿದೆ. ಬೋಲೋ ಬೋಲೋ
ಯಾವುದೇ ರೈತರು ಕಾಳಸಂತೆಯಲ್ಲಿ ಗೊಬ್ಬರ ಖರೀದಿಸಬಾರದು ಎಂದು ಕುಪ್ಪೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಉಮೇಶ್ ಚಿಕ್ಕನಾಯಕನಹಳ್ಳಿಯಲ್ಲಿ ಹೇಳಿದ್ದಾರೆ. ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗಿದ್ದು ರೈತರಿಗೆ ಕೃಷಿ ಚಟುವಟಿಕೆಗೆ ಅವಶ್ಯಕವಾಗಿರುವ ಯೂರಿಯಾ ಗೊಬ್ಬರ ಈಗಾಗಲೇ ಖರೀದಿಸಿ ಪ್ರತಿ ಚೀಲಕ್ಕೆ ನಿಗದಿತ ಬೆಲೆಯಾದ 266 ರೂಪಾಯಿಗೆ ರೈತರಿಗೆ ನಿಗದಿತ ದರದಲ್ಲಿ ನೀಡುತ್ತಿದ್ದೇವೆ. ಕೆಲವು ಭಾಗಗಳಲ್ಲಿ ಯೂರಿಯಾ ಪ್ರತಿ ಚೀಲಕ್ಕೆ ರೈತರು 300-350 ರೂಪಾಯಿಗಳವರೆಗೆ ಹಣ ನೀಡಿ ಕಾಲಸಂತಿಯಲ್ಲಿ ಖರೀದಿಸುತ್ತಿದ್ದಾರೆ. ಅದನ್ನು ತಡೆಯಲೆಂದು ನಮ್ಮ ಸೊಸೈಟಿಯಿಂದ ಸರ್ಕಾರಕ್ಕೆ ಬೇಡಿಕೆ ಪೂರೈಸುವಂತೆ ಒತ್ತಾಯ ಮಾಡಿ ಮೊದಲ ಹಂತದಲ್ಲಿ 400 ಚೀಲಗಳನ್ನು ಪ್ರತಿಯೊಬ್ಬ ರೈತರಿಗೆ 2 ಚೀಲದಂತೆ ಬೆಳಿಗ್ಗೆ 6 ಗಂಟೆಯಿಂದ ನೀಡುತ್ತಿದ್ದೇವೆ ಎಂದರು. ಉಮೇಶ್ ಅಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕುಪ್ಪೂರು ಅಧ್ಯಕ್ಷರು ಮಾತಾಡೋದು. ಇಲ್ಲಿ ನಮ್ಮ ಭಾಗದಲ್ಲಿ ಈ ವರ್ಷ ಯಥೇಚ್ಛವಾಗಿ ಮಳೆ ಆಗಿರೋದ್ರಿಂದ ಬೆಳೆ ಎಲ್ಲ ರೈತರು ಬೆಳೆನ ಬೆಳೆಗೆ ಮುಸ್ತಜಿತನ ತೋರಿದ್ದಾರೆ. ಅದಕ್ಕೆ ನಾವು ನಮ್ಮ ಕರ್ತವ್ಯ, ಏಕೆಂದರೆ ಈ ಗೊಬ್ಬರ ಕೊಡುವಂಥದ್ದು ಪ್ರಾಥಮಿಕ ಕೃಷಿ ಸೊಸೈಟಿಲಿ ಕೊಡುವಂಥದ್ದು ಕರ್ತವ್ಯ. ಹೋದ ಬಾರಿನೂ ಹಿಂಗೆ ಯಥೇಚ್ಛವಾಗಿ ಕೊಟ್ಟಿದ್ದು, ಈ ಬಾರಿನೂ ಈ ಭಾಗದ ರೈತರಿಗೆ ನಾವು ಒದಗಿಸುವಂಥ ಕರ್ತವ್ಯ ಇರೋದ್ರಿಂದ ನಮಗೆ ಬೆಳಿಗ್ಗೆ 6 ಗಂಟೆಯಿಂದಲೂ ನಾವು 7 ಗಂಟೆಯಿಂದಲೂ ಸಪ್ಲೈ ಕೊಡ್ತೀವಿ. ಯಾರೇ ರೈತರು ಗಲಾಟೆ ಆಗದಂಗೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೈತರಿಗೂ 2 ಮೂಟೆನ ಸಪ್ಲೈ ಮಾಡಿದ್ವಿ. ಮುಂದೆ ಇದೇ ರೀತಿ ತರಿಸ್ಕೊಡುವಂಥ ಕರ್ತವ್ಯ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಅದಕ್ಕೆ ನಾವು ಈ ಸರ್ಕಾರದ ಲೆವೆಲ್ಗೆ ಮೊನ್ನೆ ನಮ್ಮ ಮಿನಿಸ್ಟರ್ ತವ ಮಾತಾಡಿ ಅವರು ಎಷ್ಟು ಬೇಕಾದ್ರೂ ನಿಮಗೆ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜನ ಯಾರೂ ಗಲಾಟೆ ಗಂದ ತಗೋಬಾರ್ದು, ಯೂರಿಯಾ ಸಿಗಲ್ಲ ಅಂತ ಕಾಳಸಂತೆಯಲ್ಲಿ ಹೋಗಿ ತರೋವಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು. ನಾವು ಎಷ್ಟೇ ಇದ್ರೂ ಕಡಿಮೆ ರೇಟಲ್ಲಿ ಕೊಡ್ದಂಥ ವ್ಯವಸ್ಥೆನ ಮಾಡ್ತೀವಿ. ಈಗ ಸರ್ಕಾರನೂ ಮಿನಿಸ್ಟರ್ ಹತ್ರ ಮಾತಾಡೋದ್ರಿಂದ ಅವ್ರು ಒಪ್ಕೊಂಡಿದ್ದಾರೆ ನಿಮ್ಗೆ ಎಷ್ಟು ಬೇಕಷ್ಟು ಸಪ್ಲೈ ಮಾಡ್ತೀವಿ ಅಂತ. ಜನ ಏನಾಗಿದೆ, ಯಾರೋ ಹೇಳ್ತಾರೆ ನಿಮಗೆ ಸಿಗಲ್ಲ ಹೋಗಿ ಜಾಸ್ತಿ ರೋಡ್ ಕಾಳಸಂತೆ ತಾಂಬರ್ರಿ ಇಕ್ಕೇಳ್ರಿ ಅಂತ. ಅದೆಲ್ಲೂ ದಯವಿಟ್ಟು ರೈತರು ಜಾಸ್ತಿ ದುಡ್ಡು ಕೊಟ್ಟು ತರೋವಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು. ನಮ್ಮ ಸೊಸೈಟಿ ರೈತ ಪರವಾಗಿದೆ, ರೈತರಿಗೆ ಎಂದೂ ನಾವು ಜವಾಬ್ದಾರಾಗಿರ್ತೀವಿ, ರೈತರಿಗೆ ಅನುಕೂಲ ಮಾಡೋಂಥ ಸ್ಥಿತಿ ತರ್ತೀವಿ ಅಂತ ಹೇಳ್ತೀವಿ. ಅಲ್ಲದೆ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಹೆಚ್ಚು ರಾಗಿ ಬೆಳೆಯುವುದರಿಂದ ಕೇವಲ ನಮ್ಮ ಸೊಸೈಟಿಗೆ ಮಾತ್ರ ಸೀಮಿತವಾಗಿರದೆ ಅಕ್ಕಪಕ್ಕದ ಶೆಟ್ಟಿಕೆರೆ, ಮುದ್ದೇನಹಳ್ಳಿ, ಹೊನ್ನೆಬಾಗಿ, ಮತಿಘಟ್ಟ, ಬರಗೂರು, ದುಗಡಿಹಳ್ಳಿ ಸುತ್ತಮುತ್ತಲಿನ ಯಾವುದೇ ಭಾಗದ ರೈತರು ಬಂದರೂ ಅವರು ಬರೀ ಕೈಯಲ್ಲಿ ಹೋಗಬಾರದೆಂದು ಮನಗಂಡು ಒಬ್ಬ ರೈತರಿಗೆ ಕನಿಷ್ಠ 2 ಚೀಲವಾದರೂ ಗೊಬ್ಬರ ಪೂರೈಸುತ್ತಿದ್ದೇವೆ ಎಂದರು. ಚಿದಾನಂದ, ಅಮೋಗ್ ನ್ಯೂಸ್, ಚಿಕ್ಕನಾಯಕನಹಳ್ಳಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.